ಕಾಂಗ್ರೆಸ್ ಜೊತೆ ಚುನಾವಣಾ ಪೂರ್ವ ಮೈತ್ರಿಗೆ ಜೆಡಿಎಸ್ ಸಿದ್ಧವಾಗಿದೆಯಾ? ಈಗೊಂದು ಅನುಮಾನ ಈಗ ಉದ್ಭವಿಸ್ತಾ ಇದೆ. ಕಾಂಗ್ರೆಸ್ ಜೊತೆ ಮೈತ್ರಿಗೆ ಸಿದ್ಧವಾಗಿದ್ದಾರೆ ದೇವೇಗೌಡರು. ಕಾಂಗ್ರೆಸ್ ನಮಗೆ ಎಷ್ಟು ಸೀಟು ಬಿಟ್ಕೊಡುತ್ತೆ, ನಾವು ಅವರಿಗೆ ಎಷ್ಟು ಸೀಟು ಬಿಟ್ಕೊಡ್ಬೇಕು, ಈ ಬಗ್ಗೆ ಕಾಂಗ್ರೆಸ್ ಅನ್ನ ಚರ್ಚಿಸಿ ತೀರ್ಮಾನವನ್ನ ತಿಳಿಸಲಿ ಅಂತ ಸ್ವತಃ ದೇವೇಗೌಡರು ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ದೊಡ್ಡ ಪಕ್ಷ, ಹಾಗಾಗಿ ಅವರೇ ಮೊದಲು ಲಿಸ್ಟ್ ಅನ್ನ ಕಳುಹಿಸಲಿ. ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಸಾಕಷ್ಟು ನಿರೀಕ್ಷೆಗಳು ಇದಕ್ಕೆ ಸಂಬಂಧಪಟ್ಟಂತೆ, ಮುಂಬರುವ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಮುಂದುವರಿಯುತ್ತಾ, ಬಿಬಿಎಂಪಿಯಲ್ಲಿ ಹೇಗೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ದೋಸ್ತಿ ಮುಂದುವರಿತಾ ಇದೆ, ಅದೇ ರೀತಿಯಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಎರಡೂ ಪಕ್ಷಗಳು ಸಮ್ಮಿಶ್ರವನ್ನು ಮಾಡ್ಕೊಳ್ತಾವೆ, ಎರಡೂ ಪಕ್ಷಗಳು ಮೈತ್ರಿಯನ್ನು ಮಾಡಿಕೊಳ್ತಾವ ಅನ್ನುವಂಥದ್ದು ಅನುಮಾನಗಳಿಗೆ ಈಗ ಸ್ವತಃ ದೇವೇಗೌಡರೇ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂಬರುವ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಮೈತ್ರಿಗೆ ಏನಾದರೂ ಮಾಡಿಕೊಳ್ತಾವ, ಕಾಂಗ್ರೆಸ್ ಜೊತೆ ಮೈತ್ರಿಗೆ ದೇವೇಗೌಡರು ಸಿದ್ಧವಾಗಿದ್ದಾರೆ, ಕಾಂಗ್ರೆಸ್ ನಮಗೆ ಎಷ್ಟು ಸೀಟು ಬಿಟ್ಕೊಡುತ್ತೆ, ನಾವು ಅವರಿಗೆ ಎಷ್ಟು ಸೀಟನ್ನು ಬಿಟ್ಕೊಡ್ಬೇಕು ಅನ್ನೋದನ್ನ ಸ್ವತಃ ಕಾಂಗ್ರೆಸ್ಸೇ ತೀರ್ಮಾನಿಸಲಿ ಅಂತ ದೇವೇಗೌಡರು ಹೇಳಿದ್ದಾರೆ. ಕಾಂಗ್ರೆಸ್ ದೊಡ್ಡ ಪಕ್ಷ, ಹಾಗಾಗಿ ಅವರೇ ಮೊದಲು ಲಿಸ್ಟ್ ಅನ್ನ ಕಳುಹಿಸಲಿ. ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ದಿನಗಳಿಂದ ಈ ಒಂದು ಊಹೆ ಇತ್ತು, ಒಂದು ವೇಳೆ ಕಾಂಗ್ರೆಸ್ ಜೊತೆ ಜೆಡಿಎಸ್ ಏನಾದರೂ ಮೈತ್ರಿ ಮಾಡಿಕೊಳ್ಳುತ್ತಾ ಅಥವಾ ಜೆಡಿಎಸ್ ಏನಾದರೂ ಬಿಜೆಪಿ ಜೊತೆ ಸೇರಿಕೊಳ್ಳುತ್ತಾ ಅನ್ನೋಂಥ ಒಂದು ಅನುಮಾನಗಳಿತ್ತು. ಆದರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿರುವಂಥ ಕುಮಾರಸ್ವಾಮಿ ಅವರು ಆಗಿಂದಾಗೆ ಹೇಳ್ತಾ ಇದ್ರು, ನಾವು ಯಾರ ಜೊತೆಯೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ, ಸ್ವತಂತ್ರವಾಗಿ ನಾವು ಚುನಾವಣೆಯನ್ನೇ ಎದುರಿಸ್ತೇವೆ ಅಂತ. ಆದರೆ ಜೆಡಿಎಸ್ನ ವರಿಷ್ಠ ಆಗಿರುವಂಥ ದೇವೇಗೌಡರು ಇದೀಗ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ, ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮೊದಲು ಲಿಸ್ಟ್ ಅನ್ನು ಕಳುಹಿಸಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡ್ರಿ, ಅಲ್ಟಿಮೇಟ್ಲಿ ದಿ ರೋಲ್ ಆಫ್ ದೇವೇಗೌಡ ಅಂತ ಇವರು ಯಾರು ತೀರ್ಮಾನ ಮಾಡಬೇಕು? ನಾನು 2006 ಸಾಯ್ಬೇಕಾಗಿತ್ತು. ನನ್ನ ಅಳಿಯ ಒಂದು ಕಾಲೇಜ್ ಡಾಕ್ಟರ್, ವಿಶ್ವದ ಅನೇಕ ಡಾಕ್ಟರ್ಗಳ ಜೊತೆ ಕನ್ಸಲ್ಟ್ ಮಾಡಿದ್ದಾರೆ, ನಮ್ಮ ಮಾವನ ಉಳಿಸೋದಾಗಿ ನನ್ನ ಅಳಿಯನಿಗೊಂದು ಮಾತು ಹೇಳಿದೆ, ನಾನು ಇನ್ನೇನು ಪ್ರಯತ್ನ ಮಾಡು, ನನ್ನ ಕರ್ತವ್ಯ ಮುಗಿದ್ರೆ ಹೊರಟೋಗ್ತೀನಿ. ಈ ದೇಶದಲ್ಲಿ ಇನ್ನೂ ಏನಾದರೂ ಋಣ ತೀರಿಸಬೇಕು ಅಂತಿದ್ರೆ, ಜನತೆಯ ಋಣ ತೀರಿಸಿ ಇನ್ನು ಹೋಗಬೇಕು ಅಂತಿದ್ರೆ, ಈ ಶಿವ ಅವನೇ ಕೊನೆಗೆ ನಮ್ಮನ್ನೆಲ್ಲ ಎಳೆಯನು ಅಂತ ಹೇಳ್ತಾರೆ. ಈ ದಿ ಡಿಸ್ಟ್ರಕ್ಟರ್ ಅಂತ ಹೇಳ್ತೀವಿ ವಿಲಾಸ, ನಮ್ಮ ಅಂದೇವನು ಶಿವನೇ. ನಾನು ಹೇಳಿದ ಮಾತು ನನ್ನ ಅಳಿಯನಿಗೆ, ನನ್ನ ಕೆಲಸ ಮುಗಿತು ಅಂದರೆ ನೀನೇನು ಮಾಡಿದ್ರು ಉಳಿಸೋಕ್ಕಲ್ಲ, ಅವ್ನು ಹೋಗ್ತೀನಿ, ಇನ್ನೂ ಉಳಿದಿದ್ದರೆ ನಾನು ಮಾಡಬೇಕು ಅನ್ನೋದು, ಅವ್ನು ಉಳಿಸ್ತಾನೆ, ಯು ಡೋಂಟ್ ವರಿ, ಗೋ ಅಂತ ಹೇಳಿ. ದಟ್ ಇಸ್ ಮೈ ಕ್ಲಾಸ್ ಕಮಿಟ್ಮೆಂಟ್ ಇದೆ ನನಗೆ. ಈ ರಾಜಕೀಯ ಸರ್ಕಾರ ಬರುತ್ತೆ ಹೋಗುತ್ತೆ, ವಾಟ್ ರೋಲ್ ಐ ಹ್ಯಾವ್ ಟು ಪ್ಲೇ ನೆಕ್ಸ್ಟ್ ಟೈಮ್, ನಾನು ಇನ್ನೂ ಸ್ವಲ್ಪ ದಿನ ಓಡಾಡ್ತೀನಿ. ಏನು ನಾನು ಇನ್ನೂ ನನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕು, ಮಾಡೋ ಕಾಲ ಬರುತ್ತೆ, ಮಾಡ್ತೀನಿ. ಎಲ್ಲ ಉಪಯೋಗ ಬರೋದು ಮಾತು ಹೇಳಿ. ಇನ್ನೊಂದು, ಸಮಾಜವಾದಿ ಪಾರ್ಟಿಯವರು 8 ಸಮಾಜವಾದಿ ಪಾರ್ಟಿಯವರು ಸೀಟು ಕರ್ನಾಟಕ ಏನು, ನಾನು ಅಖಿಲೇಶ್ ಅವರು ಮಾತಾಡಿಲ್ಲ, ನನಗೂ ಅವ್ರಿಗೂ ವಿಶ್ವಾಸ ಇಲ್ಲ. ಮಾತಾಡಿದರೆ ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ಲಘುವಾಗಿ ಮಾತಾಡಿದ್ರು. ಈಸ್ ಮೈ ಓಲ್ಡ್ ಫ್ರೆಂಡ್. ಥ್ಯಾಂಕ್ ಯು ಸರ್. ಡಿ ಕೆ ಸುಬ್ಬಯ್ಯ ಎಲ್ಲೋ ಮಂತ್ರಿ ಆಗಬೇಕಾಯಿತು, ಅವರ ಮುಂಗೋಪ. ಇವಾಗ ಮೇ ಕೊಲಿ ಒಂದು ದಿ ಆನೆಸ್ಟ್ ಮೇ ಮುಂಗೋಪ. ಎಸ್ ವೀಕ್ಷಕರ ತವಿದೀಗ ಮಾಜಿ ಪ್ರಧಾನಿ ಹಾಗೆ ಜೆಡಿಎಸ್ನ ವರಿಷ್ಠರಾಗಿರುವಂಥ ದೇವೇಗೌಡರ ಮಾತನ್ನು ತಾವು ಕೇಳಿಸ್ಕೋತಾ ಇದ್ರಿ. ಅಂದರೆ ಮುಂಬರುವ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜೊತೆ ತಾವೇನಾದರೂ ಮೈತ್ರಿಗೆ ಸಿದ್ಧವಾಗಿದ್ದೀರಾ ಅನ್ನುವಂಥದ್ದು ಪತ್ರಕರ್ತರ ಪ್ರಶ್ನೆಗಳಿಗೆ ದೇವೇಗೌಡರು ಸ್ವತಃ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊದಲು ಕಾಂಗ್ರೆಸ್ ಈ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಿ, ಎಷ್ಟು ಸೀಟ್ ನಾವು ಬಿಟ್ಕೊಡ್ಬೇಕು, ಎಷ್ಟು ಸೀಟ್ ಅವರು ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸ್ವತಃ ಕಾಂಗ್ರೆಸ್ ಅವರ ಲಿಸ್ಟನ್ನು ಕಳುಹಿಸಲಿ, ಅದಾದ ಬಳಿಕ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ಕಾಂಗ್ರೆಸ್ ಜೊತೆ ಮೈತ್ರಿಗೆ ನಮಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಇಲ್ಲಿ ಸೂಚಿಸಲಾಗ್ತಾ ಇದೆ. ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ದಾಟಿಲಿ ಪರೋಕ್ಷ
ಪರೋಕ್ಷವಾಗಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ಹೇಳ್ತಾನೆ ಬರ್ತಾ ಇದ್ರು, ನಾವು ಯಾವುದೇ ಕಾರಣಕ್ಕೂ ಬೇರೆ ಪಕ್ಷದೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ಳೋದಿಲ್ಲ, ಸ್ವತಂತ್ರವಾಗಿ ನಾವು ಚುನಾವಣೆಗೆ ಸ್ಪರ್ಧಿಸ್ತೀವಿ, ಆ ಮುಖಾಂತರ ಅಧಿಕಾರಕ್ಕೆ ಬರ್ತೀವಿ ಅಂತ. ಆದರೆ ವರಿಷ್ಠ ಆಗಿರ್ತಕ್ಕಂಥ ದೇವೇಗೌಡರು ಈ ಒಂದು ಹೇಳಿಕೆನ ಏನು ಕೊಟ್ಟಿದ್ದರು, ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಈಗಾಗಲೇ BBMPಯಲ್ಲಿ ಕಾಂಗ್ರೆಸ್ ಹಾಗೆ JDS ಮೈತ್ರಿ ಮುಂದುವರಿತಾ ಇದೆ. ಅಂಥದ್ದೇ ಮೈತ್ರಿ ಈಗ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಮುಂದುವರಿಯುತ್ತಾ ಗೊತ್ತಿಲ್ಲ. ಆದರೆ ದೇವೇಗೌಡರ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅದು ಆಗ್ಲೂಬಹುದು, ಆಗದೇನೂ ಇರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಅಂಗಳಕ್ಕೆ ಈ ಒಂದು ಮೈತ್ರಿಯ ಚೆಂಡನ್ನ ಎಸೆದಿದ್ದಾರೆ ದೇವೇಗೌಡರು. ಕಾಂಗ್ರೆಸ್ ಅವರೇ ಡಿಸೈಡ್ ಮಾಡಲಿ ಅಂತ ಹೇಳಿದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ದಶರಥ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಶರಥ್, ಇದು ನಿರೀಕ್ಷಿತ ಬೆಳವಣಿಗೆ ಅಂತ ಕರಿಬೇಕೋ ಅಥವಾ ಅಚ್ಚರಿಯ ಬೆಳವಣಿಗೆ ಅಂತ ಕರಿಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ರಾಜಕೀಯ ತಂತ್ರಗಾರರಾಗಿರ್ತಕ್ಕಂಥ ದೇವೇಗೌಡರು ಮೈತ್ರಿಗೆ ಸಂಬಂಧಪಟ್ಟಂತೆ ತುಡಿಬಿಚ್ಚಿದ್ದಾರೆ. ಏನಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ದಶರಥ್? ಶಿವಶಂಕರ್, ಇವತ್ತು ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಎಂಬ ಸಂಘಟನೆಯ ಮುಖಂಡರು ದೇವೇಗೌಡರ ನಿವಾಸ ಪದ್ಮನಾಭ ನಗರಕ್ಕೆ ಬಂದು ಅವರು ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ, ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾದದ್ದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕೋಮುವಾದ. ಓಕೆ ದಶರಥ್, ಮತ್ತೆ ತಮ್ಮನ್ನು ಸಂಪರ್ಕಿಸ್ತೇನೆ, ತಾಂತ್ರಿಕ ದೋಷ ಇದೆ ಅಂತ ಅನ್ಕೊಳ್ತೀನಿ. ಕಾಂಗ್ರೆಸ್ ಜೊತೆ ಚುನಾವಣಾ ಪೂರ್ವ ಮೈತ್ರಿಗೆ JDS ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವೆಂಬಂತೆ ದೇವೇಗೌಡರ ಈ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ, ಸಾಕಷ್ಟು ವಾದ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ JDS ಈಗಾಗಲೇ ಒಂದು ಚೆಂಡನ್ನು ಕಾಂಗ್ರೆಸ್ ಅಂಗಳಕ್ಕೆ ಎಸೆದಿದೆ. ಆ ಮುಖಾಂತರ ತಾವು ಡಿಸೈಡ್ ಮಾಡಿ, ಮೊದಲು ತಾವು ಪಟ್ಟಿಯನ್ನು ಕಳಿಸಿ, ಅದಾದ ಬಳಿಕ ನಾವು ಯೋಚನೆಯನ್ನು ಮಾಡ್ತೀವಿ. ಎಷ್ಟು ಸೀಟನ್ನು ನಾವು ಬಿಟ್ಕೊಡ್ಬೇಕು, ಎಷ್ಟು ಸೀಟನ್ನು ನೀವು ಬಿಟ್ಕೊಡ್ಬೇಕು ಅನ್ನೋದ್ರ ಕುರಿತು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮತ್ತೆ ನಮ್ಮ ಪ್ರತಿನಿಧಿ ದಶರಥ್ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಶರಥ್, ಮುಂದುವರಿಸಿ. ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಸಂಘಟನೆಯ ಮುಖಂಡರು ಇವತ್ತು ದೇವೇಗೌಡರ ನಿವಾಸಕ್ಕೆ ಬಂದು ಮನವಿಯನ್ನು ಮಾಡಿಕೊಂಡ್ರು. ಅವರು ಪ್ರಮುಖವಾದ ಬೇಡಿಕೆ ಎಷ್ಟು, ದೇಶದಲ್ಲಿ ಕೋಮುವಾದಿ ಶಕ್ತಿಗಳು ಹೆಚ್ಚಾಗ್ತಾ ಇದ್ದಾವೆ, ಕೋಮುವಾದಿ ಶಕ್ತಿಗಳು ನಮ್ಮನ್ನು ಆಳ್ತಾ ಇದ್ದಾವೆ, ಇದು ದೇಶಕ್ಕೆ ಮಾರಕ, ದೇಶ ನಾಶವಾಗಿ ಹೋಗುತ್ತೆ. ಹೀಗಾಗಿ ಕೋಮುವಾದಿ ಶಕ್ತಿಗಳ ಜೊತೆಗೆ ನೀವು ಯಾವ ಕಾರಣಕ್ಕೂ ಕೂಡ ಕೈ ಜೋಡಿಸಬಾರ್ದು ಅಂತ ಹೇಳಿ JDS ವರಿಷ್ಠ ದೇವೇಗೌಡರಿಗೆ ಮನವಿ ಮಾಡಿದ್ರು. ಜೊತೆಗೆ ಅವರು ಒಂದು ಬೇಡಿಕೆ, ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದ ಬೇಡಿಕೆ ಅಂತ ಹೇಳಿದ್ರೆ ಪರಸ್ಪರ JDS ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಳ್ಬೇಕು, ಅದರ ಮೂಲಕ BJPಗೆ ನಷ್ಟವಾಗುವಂತೆ ನೋಡ್ಕೋಬೇಕು. ಅಂದರೆ JDS ಮತ್ತು ಕಾಂಗ್ರೆಸ್ಸಿನ ತಿಕ್ಕಾಟ ಸ್ಪರ್ಧೆ ಮಧ್ಯೆ ಎಲ್ಲೊಂದು ಕಡೆ BJP ಲಾಭ ಪಡ್ಕೊಳ್ಳುತ್ತೆ ರಾಜ್ಯದಲ್ಲಿ, ಅದನ್ನು ತಡೆಯುವ ನಿಟ್ಟಿನಲ್ಲಿ JDS ಮತ್ತು ಕಾಂಗ್ರೆಸ್ ಒಂದಾಗಬೇಕು. ಪರಸ್ಪರ ಸೀಟು ಹಂಚಿಕೆ ವಿಚಾರದಲ್ಲಿ, ಅಭ್ಯರ್ಥಿಗಳ ಸ್ಪರ್ಧೆ ವಿಚಾರದಲ್ಲಿ ಸೀಟುಗಳನ್ನು ಬಿಟ್ಟು ಮತ್ತೆ ಕೊಡುವ ಒಂದು ಒಪ್ಪಂದಕ್ಕೆ ನೀವು ಬರಬೇಕು ಅಂತ ಹೇಳಿ ಸಂಘಟನೆಯ ಮುಖಂಡರು ದೇವೇಗೌಡರನ್ನು ಮನವಿ ಮಾಡಿದ್ದು. ಆ ಮನವಿಗೆ ದೇವೇಗೌಡರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಜೊತೆಗೆ ದೊಡ್ಡ ಸುಳಿವನ್ನು, ಚುನಾವಣಾ ಪೂರ್ವ ಮೈತ್ರಿಯ ದೊಡ್ಡ ಸುಳಿವನ್ನು ದೇವೇಗೌಡರು ಬಿಟ್ಕೊಟ್ಟಿದ್ದಾರೆ. ತನ್ಮೂಲಕ ದೇವೇಗೌಡರು ಹೇಳಿದ್ದು ಇಷ್ಟೇ, ನಾನು ಸಿದ್ಧನಿದ್ದೇನೆ, ಕೋಮುವಾದಿ ಶಕ್ತಿಗಳ ಜೊತೆ ನಾನು ಹೋಗಲಿಕ್ಕೆ ತಯಾರಿಲ್ಲ, ಯಾಕಂದರೆ ದೇಶದ ಹಿತದೃಷ್ಟಿಯಿಂದ, ದೇಶದ ಒಳಿತಿಗಾಗಿ ನಾನು ಎಂಥ ತೀರ್ಮಾನವನ್ನು ಬೇಕಾದರೂ ಕೈಗೊಳ್ತೇನೆ. ಆದರೆ ಕಾಂಗ್ರೆಸ್ ಇಲ್ಲಿ 120+ ಸೀಟುಗಳನ್ನು ಹೊಂದಿರುವಂಥ ದೊಡ್ಡ ಪಕ್ಷ, ಹೀಗಾಗಿ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಬೇಕಿದೆ, ಯಾವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯನ್ನು ಬಿಟ್ಟುಕೊಡ್ಬೇಕು ಅಥವಾ ನಾವು ಸ್ಪರ್ಧೆ ಮಾಡಬಾರ್ದು ಅಂತ ಹೇಳಿ ಆ ಕ್ಷೇತ್ರಗಳ ಲೀಸ್ಟನ್ನು ಕೊಟ್ಟಿದ್ದೆ. ಆದರೆ ಆ ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡೋದಿಲ್ಲ, ಬದಲಾಗಿ ಕಾಂಗ್ರೆಸ್ಗೆ ನಾವು ಸಪೋರ್ಟ್ ಕೊಡ್ತೇವೆ, ನಾನು ನನ್ನ ಸಪೋರ್ಟರನ್ನು ಎಕ್ಸ್ಟೆಂಡ್ ಮಾಡ್ತೇನೆ ಅಂತ ಹೇಳಿ ದೇವೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲೊಂದು ಕಡೆ ದೇವೇಗೌಡರ ಈ ಮಾತು ನಿಜಕ್ಕೂ ಶಿವಶಂಕರ್ ಇದು ಅಚ್ಚರಿಯೂ ಹೌದು, ಒಂದು ರೀತಿಯಲ್ಲಿ ಮುನ್ಸೂಚನೆಯೂ ಹೌದು ಅಂತ ಹೇಳಬೇಕು. ಯಾಕಂದರೆ ರಾಜ್ಯ ರಾಜಕೀಯದ ಭೀಷ್ಮ HD ದೇವೇಗೌಡರು ಯಾವಾಗ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ, ಯಾವ ಬತ್ತಳಿಕೆಯಿಂದ ಯಾವ ಬಾಣವನ್ನು ಬಿಡ್ತಾರೆ, ಆ ಬಾಣ ಮತ್ತು ಅದರ ಪರಿಣಾಮವನ್ನು ಯಾರಿಂದಲೂ ಕೂಡ ಊಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ಈ ರೀತಿಯ ಮಾತುಗಳು ದೇವೇಗೌಡರ ಬಾಯಿಂದ ಬಂದಿದ್ದು, ಎಲ್ಲೊಂದು ಕಡೆ ಮೈತ್ರಿಯ ಮುನ್ಸೂಚನೆ ಇದರ ಮೂಲಕ ದೇವೇಗೌಡರು ಕೊಡ್ತಿದ್ದಾರಾ, ಕಾಂಗ್ರೆಸ್ ಲಿಸ್ಟ್ ಕೊಟ್ಟರೆ ದೇವೇಗೌಡರು ತಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸದೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡ್ತಾರಾ, ದೇವೇಗೌಡರು ಈ ಹೇಳಿಕೆಗೆ ಸ್ಟಿಕ್ ಆನ್ ಆಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು ಕಳೆದ ಕೆಲವೇ ದಿನಗಳ ಹಿಂದೆ ಅಷ್ಟೇ
ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ರಾಜ್ಯಕ್ಕೆ ಭೇಟಿ ನೀಡಿದ್ರು. ಅದರಲ್ಲೂ ಹಾಸನದಲ್ಲಿ ದೇವೇಗೌಡರ ಸ್ವಕ್ಷೇತ್ರ ಹಾಸನದಲ್ಲಿ ನಿಂತು ಭಾಷಣ ಮಾಡ್ತಿದ್ದಂಥ ಸಂದರ್ಭದಲ್ಲಿ JDS BJPಯ ಬಿ ಟೀಮ್ JDS ಸಂಘ ಪರಿವಾರ ಅಂತ ಹೇಳಿ ಆರೋಪ ಮಾಡಿದರು. BJP ಜೊತೆ JDS ಹೊಂದಾಣಿಕೆ ಮಾಡಿಕೊಂಡಿದೆ, ಮಾತ್ರವಲ್ಲ BJPಯನ್ನು ಗೆಲ್ಲಿಸೋದೆ JDSನ ಪರಮ ಗುರಿ ಅಂತ ಹೇಳಿ ಆರೋಪ ಮಾಡಿದರು. ಇದು ಸಾಕಷ್ಟು ದೇವೇಗೌಡರ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. JDSನ ನಾಯಕರು ಇದನ್ನು ತೀವ್ರವಾಗಿ ಖಂಡಿಸಿದರು. ದೇವೇಗೌಡರೇ ಸ್ವತಃ ನಿನ್ನೆ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ದೇವೇಗೌಡರು ರಾಹುಲ್ ಗಾಂಧಿಯ ಹೇಳಿಕೆಯನ್ನು ಖಂಡಿಸಿದರು. ರಾಹುಲ್ ಗಾಂಧಿ ಎಲ್ಲೊಂದು ಕಡೆ ಅಪ್ರಬುದ್ಧರಾಗಿ ಹೇಳಿಕೆ ನೀಡ್ತಿದ್ದಾರೆ, ಪ್ರಬುದ್ಧ ಹೇಳಿಕೆ, ಅವರಿನ್ನೂ ಸಾಕಷ್ಟು ರಾಜಕೀಯದಲ್ಲಿ ಬೆಳಿಬೇಕಿದೆ. ಆದರೆ ಈಗಲೇ ಈ ರೀತಿಯ ಹೇಳಿಕೆಯನ್ನು ಕೊಡೋದ್ರ ಮೂಲಕ ತಮ್ಮ ವರ್ಚಸ್ಸು ಮಾತ್ರವಲ್ಲ ನಮ್ಮ ಘನತೆಗೂ ಕೂಡ ಧಕ್ಕೆ ತಂದಂತಾಗಿದೆ. ಅವರ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ದೇವೇಗೌಡರು ಆಗ್ರಹ ಮಾಡಿದರು. ಇನ್ನೊಂದು ಕಡೆ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಕೂಡ ರಾಹುಲ್ ಗಾಂಧಿಯ ಹೇಳಿಕೆಗೆ ಸಾಕಷ್ಟು ನೇರ ಟೀಕೆಯನ್ನು ನೇರ ವಾಗ್ದಾಳಿಯನ್ನು ನಡೆಸಿದರು. ನಾವು BJPಯ ಜೊತೆ ಹೋಗೋದಿಲ್ಲ, BJPಯ ಜೊತೆ ನಿಂತ ಕೆಮ್ಮಿದ್ರೆ ಸಾಕು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗತ್ತೆ ಅಂತ. ಒಟ್ಟಾರೆ ಈ ಎರಡು ಬೆಳವಣಿಗೆಗಳ ಜೊತೆ ಜೊತೆಗೆ ಇವತ್ತು ದೇವೇಗೌಡರು ಈ ಹೇಳಿಕೆ ಕೊಟ್ಟಿದ್ದು, ಎಲ್ಲೋ ಒಂದು ಕಡೆ ಚುನಾವಣಾ ಪೂರ್ವ ಮೈತ್ರಿಗೆ ದೇವೇಗೌಡರು ಮನಸ್ಸು ಮಾಡಿದ್ದಾರಾ ಎಂಬ ಪ್ರಶ್ನೆ ಉದ್ಭವಿಸಿದೆ ಶಿವಶಂಕರ್. ಓಕೆ ದಶರಥ್, ಇನ್ನು ಮೊನ್ನೆ ನಡೆದಂತಹ ರಾಜ್ಯಸಭಾ ಚುನಾವಣೆಯಲ್ಲಿ JDSಗೆ ಕಾಂಗ್ರೆಸ್ ಸಪೋರ್ಟ್ ಅನ್ನ ಮಾಡಿಲ್ಲ, ಆ ಸಿಟ್ಟೆಲ್ಲ ಒಂದು ಕಡೆ ಮೈತ್ರಿಗೆ ಸಂಬಂಧಪಟ್ಟಂತೆ JDS ವ್ಯಕ್ತಪಡಿಸಬಹುದು, ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇಲ್ಲಿ ಈ ಒಂದು ವಿಚಾರವ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ವಾ JDS ನಾಯಕರು ಅನ್ನೋ ಒಂದು ಪ್ರಶ್ನೆ ಸಹ ಉದ್ಭವಿಸ್ತಾ ಇದೆ ದಶರಥ್. ಖಂಡಿತವಾಗಿಯೂ ಮೈತ್ರಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಮೈತ್ರಿ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ರಾಜಕೀಯ ಲೆಕ್ಕಾಚಾರ ಇದ್ದೇ ಇರುತ್ತೆ. ಕಳೆದ ಹಿಂದಿನ ಚುನಾವಣೆಗಳನ್ನು ಗಮನಿಸಿದ್ದೆ ಆದರೆ ಎಲ್ಲೋ ಒಂದು ಕಡೆ JDSಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ, ಕಾಂಗ್ರೆಸ್ನ ಅಭ್ಯರ್ಥಿ BM ಫಾರೂಕ್ ಅವರನ್ನ ಗೆಲ್ಲಿಸೋಕೆ ಎಲ್ಲೋ ಸಪೋರ್ಟ್ ಮಾಡುತ್ತೆ ಅಂತ JDS ನಿರೀಕ್ಷೆ ಮಾಡಿತ್ತು. ಆದರೆ ಆ ನಿರೀಕ್ಷೆಯನ್ನು ಹುಸಿ ಮಾಡಿದ್ದಂಥ ಕಾಂಗ್ರೆಸ್ ತನ್ನ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳೋದ್ರ ಮೂಲಕ JDSಗೆ ಮುಖಭಂಗ ಸೃಷ್ಟಿಸೋ ರೀತಿಯಲ್ಲಿ ಕಾಂಗ್ರೆಸ್ ರಾಜಕೀಯ ಬೆಳವಣಿಗೆ, ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಿತ್ತು. ಅದು ಎಲ್ಲೋ ಒಂದು ಕಡೆ JDSಗೆ ಸಾಕಷ್ಟು ಘಾತವನ್ನು, ಮರ್ಮಾಘಾತವನ್ನು ನೀಡಿತ್ತು. ಆದರೆ ಇಂದಿನ ಉಪಚುನಾವಣೆ ಏನು, ನಂಜನಗೂಡು ಮತ್ತು ಮೈಸೂರಿನ ಎರಡು ಕ್ಷೇತ್ರಗಳಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ JDS ತನ್ನ ಅಭ್ಯರ್ಥಿಯನ್ನು ಹಾಕದೆ ಕಾಂಗ್ರೆಸ್ಗೆ ಪರೋಕ್ಷವಾಗಿ ಸಹಾಯ ಮಾಡಿತ್ತು. ಹೀಗಾಗಿ ಅಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಗಿತ್ತು, ನಂಜನಗೂಡು ಮತ್ತು ಕ್ಷೇತ್ರಗಳಲ್ಲಿ. ಹೀಗಾಗಿ ಈ ರಾಜ್ಯಸಭಾ ಚುನಾವಣೆಯಲ್ಲಿ ನಮಗೆ ಸಹಕಾರ ನೀಡ್ತಾರೆ, ಜೊತೆಗೆ ಏನು BBMPಯಲ್ಲಿ ನಾವು ಕೂಡ ಸಪೋರ್ಟ್ ಕೊಟ್ಟಿದ್ದೇವೆ. ಹೀಗಾಗಿ ಮೈತ್ರಿಯ ಸರ್ಕಾರ ಮಹಾನಗರ ಪಾಲಿಕೆಯಲ್ಲೂ ಕೂಡ ಮುಂದುವರೆದಿದೆ, ಅದೇ ಮುಂದೆ ಕೂಡ ಅದು ಮುಂದುವರಿಯುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದರೆ JDSನ ನಿರೀಕ್ಷೆ ಸುಳ್ಳಾಯಿತು. ಆದರೆ JDS ಎಲ್ಲೋ ಒಂದು ಕಡೆ ಇದರಿಂದ ಮತ್ತಷ್ಟು ಕುಪಿತಗೊಳ್ಳುತ್ತೆ, ಮತ್ತಷ್ಟು ಕಾಂಗ್ರೆಸ್ನಿಂದ ವಿಮುಖವಾಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದಕ್ಕೆ ತುಪ್ಪ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿದ್ದು ರಾಹುಲ್ ಗಾಂಧಿಯ ಹೇಳಿಕೆ. ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ ನಂತರ ರಾಜ್ಯದಲ್ಲಿ ಪರಿಸ್ಥಿತಿ ಸಂಪೂರ್ಣ ಸನ್ನಿವೇಶ ಬದಲಾಗಿತ್ತು. ಅಲ್ಲೊಂದು ಕಡೆ ದೇವೇಗೌಡರ ಕುಟುಂಬ ಮತ್ತು ಸಿದ್ದರಾಮಯ್ಯ ಅವರ ನೇರ ಹಣಾಹಣಿ ಇದ್ದಿದ್ದು ಈಗ ರಾಹುಲ್ ಗಾಂಧಿಯ ಕುಟುಂಬಕ್ಕೂ ಕೂಡ, ಅಂದರೆ ರಾಹುಲ್ ಗಾಂಧಿ ಕೂಡ ಅಖಾಡಕ್ಕೆ ಇಳಿದು ದೇವೇಗೌಡರ ವಿರುದ್ಧ ಮಾತನಾಡಿದರು. ಈ ಒಟ್ಟಾರೆ ಕಾಂಗ್ರೆಸ್ ಮತ್ತು JDSಗೆ ಎಣ್ಣೆ ಸೀಗಕ್ಕೆ ಈ ಸಂಬಂಧ ಇದು ಒಟ್ಟು ಆಗೋದಿಲ್ಲ ಅಂತ ರಾಜಕೀಯ ಪಡಸಾಲೆಯಲ್ಲಿ ಮಾತುಗಳು ನಡೀತಾ ಇತ್ತು. ಆದರೆ ಇದೀಗ ಇವತ್ತು ದೇವೇಗೌಡರು ನೀಡಿರುವಂಥ ಹೇಳಿಕೆ ಮತ್ತಷ್ಟು ದೊಡ್ಡ ಚರ್ಚೆಯನ್ನು ಹುಟ್ಟು ಹಾಕಿದೆ. ಒಂದು ವೇಳೆ ದೇವೇಗೌಡರು ಈಗೇನು ಆಹ್ವಾನ ಕೊಟ್ಟಿದ್ದಾರೆ, ಏನೋ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಎಂಬ ಸಂಘಟನೆಯ ಮನವಿಯಾಗಿ ಸ್ಪಂದಿಸಿರುವಂಥ ದೇವೇಗೌಡರು ಅವರು ಲೀಸ್ಟ್ ಕೊಟ್ಟಿದ್ದಾದರೆ ನಾನು ಅಭ್ಯರ್ಥಿಗಳನ್ನು ನಿಲ್ಲಿಸೋದಿಲ್ಲ, ಬದಲಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಏನು ದೇವೇಗೌಡರು ಹೇಳಿದ್ದಾರೆ ಅದನ್ನು ಕಾಂಗ್ರೆಸ್ ಯಾವ ರೀತಿ ಪರಿಗಣಿಸುತ್ತೆ, ಅದನ್ನು ಮುಕ್ತವಾಗಿ ಸ್ವಾಗತಿಸ್ತಾ ಅಥವಾ ನನಗೆ JDSನ ಬೆಂಬಲವಿಲ್ಲ, ನಾನು ಸ್ವಂತ ಬಲದಿಂದಲೇ ಗೆಲ್ತೀವಿ ಅನ್ನೋ ಮಾತುಗಳನ್ನು ಆಡ್ತಾರಾ, ಅಥವಾ ಚುನಾವಣಾ ಪೂರ್ವ ಮೈತ್ರಿಗೆ ಮುಂದಾಗ್ತಾರ ಅನ್ನೋದು ಸಾಕಷ್ಟು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಇದನ್ನು ಕಾಂಗ್ರೆಸ್ ನಾಯಕರು ಯಾವ ರೀತಿ ಸ್ವಾಗತಿಸ್ತಾರೋ ಅಥವಾ ತಿರಸ್ಕರಿಸ್ತಾರೋ, ಆದರೆ ದೇವೇಗೌಡರು ಮಾತ್ರ ಯಾವ ಲೆಕ್ಕಾಚಾರವಿಲ್ಲದೆ ಸುಮ್ಮನೆ ಯಾವ ಹೇಳಿಕೆಯನ್ನು ಕೂಡ ಕೊಡೋದಿಲ್ಲ. ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಕೂಡ ಕಾಣಿಸ್ತಾ ಇದೆ ಶಿವಶಂಕರ್. ಓಕೆ ದಶರಥ್, ಇನ್ನು JDSಗೂ ಸಹ ಗೊತ್ತಿರತಕ್ಕಂಥ ವಿಚಾರ ಇದು, ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿಲ್ಲ, ವರ್ಚಸ್ಸನ್ನು ಉಳಿಸ್ಕೊಂಡು ವರ್ಚಸ್ ಇಲ್ಲ ಅನ್ನೋಂಥದ್ದು ಗೊತ್ತಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ನಾವು ಒಂದು ರೀತಿಯಾಗಿ ಗುರುತಿಸ್ಕೊಳ್ಬೋದು ಉತ್ತರ ಕರ್ನಾಟಕ. ಅಂದರೆ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನಾವು ಪಕ್ಷವನ್ನು ಸ್ಟ್ರಾಂಗ್ ಮಾಡ್ತೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತಂದರೆ ಅದು ಸಾಧ್ಯವಾಗಿಲ್ಲ ಅನ್ನೋಂಥ ದಾಟಿರೆ, ಅಂದರೆ ಸಾಧ್ಯವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈಗ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದಿಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿರಬಹುದಾ ಅನ್ನೋಂಥ ಅನುಮಾನ ಸಹ ವ್ಯಕ್ತವಾಗ್ತಾ ಇದೆ.
ಮೂರು ಪಕ್ಷಗಳು ಕೂಡ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಉಮೇದಿನೊಂದಿಗೆ ರಾಜ್ಯದೆಲ್ಲೆಡೆಯೂ ಕೂಡ ಪ್ರಚಾರ ಕಾರ್ಯಗಳನ್ನು ಮಾಡ್ತಿದ್ರು. ಅದರಲ್ಲೂ ಎರಡು ರಾಷ್ಟ್ರೀಯ ಪಕ್ಷಗಳು ಇದನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾವೆ. ಒಂದು ಕಡೆ ಮೋದಿ ಅಮಿತ್ ಶಾ ರಾಜ್ಯಕ್ಕೆ ನಿರಂತರ ಭೇಟಿ ಮಾಡ್ತಾಯಿದ್ರೆ, ಒಂದು ಕಡೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಸಾಕಷ್ಟು ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಶತಾಯ ಗತಾಯ ಕಾಂಗ್ರೆಸ್ಸನ್ನು ತಮ್ಮ ವಶಕ್ಕೆ ಪಡೀಬೇಕು ಅಂತ ರಾಷ್ಟ್ರೀಯ ಪಕ್ಷಗಳು ಜಿದ್ದಿಗೆ ಬಿದ್ದಿರುವ ಈ ಮಧ್ಯದಲ್ಲಿ JDS ಕೂಡ ಹಿಂದೆ ಬಿದ್ದಲ್ಲ. JDS ಕೂಡ ಸಾಕಷ್ಟು ಪರಿಶ್ರಮ ಮಾಡ್ತಿದೆ. ರಾಜ್ಯದ ಏಕೈಕ ಪ್ರಾದೇಶಿಕ ಪಕ್ಷ, ಅದರಲ್ಲೂ ಕೂಡ ಅದೊಂದು ಸೆಂಟಿಮೆಂಟು. ಜೊತೆಗೆ ಕುಮಾರಸ್ವಾಮಿಯ ಪರ ಅಲೆ ಆರಂಭದಿಂದಲೂ ಕೂಡ ಕೊಂಚ ಮಟ್ಟದಲ್ಲಿ ಇತ್ತು, ಅಲ್ಲೂ ಕೂಡ ಹೋರಾಟ ಮುಂದುವರಿತಾ ಇದೆ. ಆದರೆ ಇತ್ತೀಚಿನ ಸಮೀಕ್ಷೆ ರಿಪೋರ್ಟ್ಗಳ ಪ್ರಕಾರ JDS 30 ಅಂಕಿಗಳಿಗಿಂತ ಜಾಸ್ತಿ ದಾಟ್ತಾ ಇಲ್ಲ. ಎಲ್ಲೋ ಒಂದು ಕಡೆ JDS ದಿನೇ ದಿನ ತನ್ನ ಪ್ರಚಾರ, ತನ್ನ ವರ್ಚಸ್ಸನ್ನು ಕಳೆದುಕೊಳ್ತಿದೆ. ಹೀಗಾಗಿ ಅಷ್ಟು ಅಂದುಕೊಂಡಂತೆ ಸಾಧಿಸೋಕೆ ಅಥವಾ ಸ್ವಂತ ಬಲದಿಂದ JDS ಅಧಿಕಾರಕ್ಕೆ ಬರುವಷ್ಟು ಸೀಟುಗಳನ್ನು ಪಡೆಯುತ್ತೆ ಅಂತ ಹೇಳಲಿಕ್ಕೆ ಆ ಸ್ವಂತ ನಾಯಕರಿಗೂ ಕೂಡ ಎಲ್ಲೊಂದು ಕಡೆ ಅಷ್ಟು ವಿಶ್ವಾಸ ಅವರ ಬಳಿ ಇಲ್ಲ. ಹೀಗಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ ಜೊತೆ ಮುಂದಾದರೆ ಕಾಂಗ್ರೆಸ್ BJP ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಬರಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದರಿಂದ ಇರ್ಬೋದು. ಆದರೆ ದೇವೇಗೌಡರ ನಿಲುವು ಒಂದೇ ಆಗಿರುತ್ತೆ, ಅದು ಜಾತ್ಯತೀತ ನಿಲುವು. ಅವರು ದೇವೇಗೌಡರ ರಾಜಕೀಯ ಇತಿಹಾಸವನ್ನು ಗಮನಿಸ್ತೇ ಆದರೆ ಜಾತ್ಯತೀತ ನಿಲುವಿನೊಂದಿಗೆ ಅವರು ಯಾವತ್ತೂ ಕೂಡ ರಾಜಿ ಆಗಿಲ್ಲ. ಕೋಮುವಾದಿ ಪಕ್ಷಗಳ ಜೊತೆ ಸರ್ಕಾರ ರಚನೆ ಮಾಡಬೇಕು ಅಥವಾ ಕೋಮುವಾದಿ ಪಕ್ಷಗಳಿಗೆ ಬೆಂಬಲ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಯಾವ ನಡೆಯನ್ನು ಕೂಡ ಅನುಸರಿಸಿರಲಿಲ್ಲ. ಆದರೆ HD ಕುಮಾರಸ್ವಾಮಿಯವರು ಮಾತ್ರ BJP ಜೊತೆ ಕೈ ಜೋಡಿಸಿದ್ರು. 20-20 ಸರ್ಕಾರ ಮಾಡೋದ್ರ ಮೂಲಕ BJP ಜೊತೆ ಮೈತ್ರಿ ಸರ್ಕಾರವನ್ನು ರಚನೆ ಮಾಡಿದ್ರು. ಆಗಲೂ ಕೂಡ ದೇವೇಗೌಡರು ಮುಜುಗರಕ್ಕೆ ಒಳಗಾಗಿದ್ರು. ನನ್ನ ಇಡೀ ರಾಜಕೀಯ ಜೀವನದಲ್ಲಿ ಕೋಮುವಾದಿ ಶಕ್ತಿಗಳ ಜೊತೆ ನಾನು ಕೈ ಜೋಡಿಸಿರಲಿಲ್ಲ. ಆದರೆ ಕುಮಾರಸ್ವಾಮಿ ಈ ಎಡವಟ್ಟನ್ನು ಮಾಡಿದ್ರು, ಅದು ನನಗೆ ಕೊನೆಯವರೆಗೂ ಕೂಡ ಕಾಡುತ್ತೆ ಅಂತ ಈಗಲೂ ಕೂಡ ಅದನ್ನು ನೆನಪು ಮಾಡ್ಕೊಳ್ತಾರೆ. ಜೊತೆಗೆ ಅಂಥ ತಪ್ಪನ್ನು ಮುಂದೆಯೂ ಕೂಡ ನಾವು ಮಾಡೋದಿಲ್ಲ, ಅಂಥ ಕೋಮುವಾದಿಗಳ ಜೊತೆ ನಾವು ಹೋಗೋದಿಲ್ಲ ಅಂತ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿಯವರು ಈ ಮಾತನ್ನು ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಹೇಳಿದ್ದಾರೆ. ಏನು ತುಮಕೂರಿನಲ್ಲಿ ನಡೆದ JDS ಅಲ್ಪಸಂಖ್ಯಾತರ ಸಮಾವೇಶದಲ್ಲೂ ಕೂಡ ದೇವೇಗೌಡರು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದರು. ಪಕ್ಷವನ್ನು ಮತ್ತು ರಾಜ್ಯವನ್ನು ಉಳಿಸೋ ದೃಷ್ಟಿಯಿಂದ BJP ಜೊತೆ ಹೋಗಿದ್ವಿ, ಆದರೆ ಮತ್ತೆ ಅಂಥ ಅನಿವಾರ್ಯತೆ ನಮಗೆ ಬರೋದಿಲ್ಲ, ಒಂದು ವೇಳೆ ಬಂದಿದ್ದೆ ಆದರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರ್ತೀವಿ ಅಂತ ಹೇಳಿದರು. ಆದರೆ ಅದೆಲ್ಲವನ್ನು ಮೀರಿ ಇದೀಗ ಕಾಂಗ್ರೆಸ್ ಪಟ್ಟಿಯನ್ನು ಕೊಟ್ಟಿದ್ದೆ ಆದರೆ, ಕ್ಷೇತ್ರಗಳ ಪಟ್ಟಿಯನ್ನು ಕೊಟ್ಟಿದ್ದೆ ಆದರೆ ಖಂಡಿತವಾಗಿಯೂ ನಾವು ಸೀಟುಗಳನ್ನು ಬಿಟ್ಟುಕೊಡ್ತೀವಿ, ಅದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಹಾಕಿದ್ರೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದ್ರ ಮೂಲಕ ಎಲ್ಲೊಂದು ಕಡೆ ಕಾಂಗ್ರೆಸ್ ಪರ ಒಲವನ್ನು ದೇವೇಗೌಡರು ವ್ಯಕ್ತಪಡಿಸಿರುವಂಥದ್ದು ಸ್ಪಷ್ಟ. ಶಿವಶಂಕರ್ ಓಕೆ, ದಶರಥ್ ತಮ್ಮನ್ನ ಮತ್ತೆ ಸಂಪರ್ಕಿಸ್ತೇನೆ. ವೀಕ್ಷಕರು, ಇವತ್ತು ದೇವೇಗೌಡರು ಒಂದು ಹೇಳಿಕೆ ಏನು ಕೊಟ್ಟಿದ್ದಾರೆ, ಇದು ರಾಜಕೀಯ ವಲಯದಲ್ಲಿ ದೊಡ್ಡದಾದಂಥ ಸಂಚಲನ, ದೊಡ್ಡದಾದಂಥ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥ ವಿಚಾರವನ್ನು ಅವತ್ತು ಇವತ್ತು ಹೇಳಿರ್ತಕ್ಕಂಥದ್ದು. ಚುನಾವಣಾ ಪೂರ್ವ ಮೈತ್ರಿಗೆ JDS ಸಿದ್ಧವಾಗಿದೆ ಅನ್ನೋದರ ಸಾಕಷ್ಟು ಚರ್ಚೆಗೆ ಸಂಬಂಧಪಟ್ಟಂತೆ ದೇವೇಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೀವಿ, ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.